ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ಇಸ್ರೇಲ್ ಗಾಜಾ ಪಟ್ಟಿ ಮೇಲೆ ಬಾಂಬುಗಳ ಸುರಿಮಳೆಯನ್ನು ಸುರಿಸ್ತಾ ಇದೆ. ಇಡೀ ಗಾಜಾಗೆ ದಿಗ್ಬಂಧನವನ್ನು ವಿಧಿಸಿದೆ. ಆಗಲೇ ಹಲವಾರು ಗಂಟೆಗಳಿಂದ ಗಾಜಾದಲ್ಲಿ ಕರೆಂಟ್ ಇಲ್ಲ, ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಇನ್ನೆರಡು ದಿನ ನಿಂತು ಹೋದರೆ ಅಲ್ಲಿ ಆಹಾರ ಹಾಗೂ ನೀರಿಗೆ ಕೂಡ ಹಾಹಾಕಾರ ಶುರುವಾಗುತ್ತೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ವಿರುದ್ಧವಾದ ಕ್ರಮ. ಇಸ್ರೇಲ್ ಯುದ್ಧ ಮಾಡಬೇಕಿದ್ರೆ ಹಮಾಸ್ ಜೊತೆಗೆ ಮಾಡಬೇಕೇ ಹೊರತು ಗಾಜಾದ ನಾಗರಿಕರನ್ನ ಸಮಸ್ಯೆಯ ಸುಳಿಗೆ ಸಿಲುಕು ಹಾಗೂ ಮಾಡಬಾರದು ಅನ್ನೋ ವಾದ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕು ವಿಭಾಗ, ಯುರೋಪಿಯನ್ ದೇಶಗಳು ಕೂಡ ಇಸ್ರೇಲ್ಗೆ ಇದೇ ಸಲಹೆಯನ್ನು ಕೊಡ್ತಾ ಇವೆ. ಆದರೆ ಹಮಾಸ್ ಉಗ್ರರು ಇಸ್ರೇಲ್ನ ಗಡಿಯಲ್ಲಿ ಮಾಡಿದ ನರಮೇಧವನ್ನು ನೆನಪು ಮಾಡಿಕೊಂಡ್ರೆ ನಿಜಕ್ಕೂ ಅವರಲ್ಲಿ ಯಾರಿಗಾದರೂ ಮನುಷ್ಯತ್ವ ಅನ್ನೋದು ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಹುಟ್ಟದೇ ಇರುವುದಿಲ್ಲ. ಶನಿವಾರ ಇಸ್ರೇಲ್ನ ಗಡಿಗಳಿಗೆ ನುಗ್ಗಿದ ಆ ಉಗ್ರರು ಅಲ್ಲಿನ ಮನೆಗಳಿಗೆ ನುಗ್ಗಿದ್ದಾರೆ, ಕಂಡು ಕಂಡವರನ್ನ ಕತ್ತರಿಸಿ ಹಾಕಿದ್ದಾರೆ, ಚಿಕ್ಕ ಮಕ್ಕಳ ತಲೆ ಕಡಿದಿದ್ದಾರೆ, ಮನೆಗಳಲ್ಲಿದ್ದವರಿಗೆ ಜೀವಂತವಾಗಿ ಬೆಂಕಿ ಹಚ್ಚಿದ್ದಾರೆ, ಒಂದಷ್ಟು ಜನರನ್ನ ಇರಿದು ಕೂಡ ಕೊಂದಿದ್ದಾರೆ. ದಕ್ಷಿಣ ಇಸ್ರೇಲ್ನ ಸಾಕಷ್ಟು ಗ್ರಾಮಗಳು ಅಕ್ಷರಶಃ ಸ್ಮಶಾನಗಳ ತರ ತಯಾರಾಗಿವೆ. ಪ್ಯಾಲೆಸ್ತೀನ್ ಬೇಕು ಅಂದ್ರೆ ಇಸ್ರೇಲ್ ಜೊತೆ ಯುದ್ಧ ಮಾಡಬೇಕು. ವೆಸ್ಟ್ ಬ್ಯಾಂಕಲ್ಲಿ, ಜೆರೂಸಲಂನಲ್ಲಿ, ಅಲ್ ಅಕ್ಸಾ ಮಸೀದಿ ಪ್ರದೇಶದಲ್ಲಿ ಇಸ್ರೇಲಿ ಸೈನಿಕರು ದೌರ್ಜನ್ಯ ನಡೆಸ್ತಿದ್ದಾರೆ ಅನ್ನೋದಾದರೆ ಆ ಇಸ್ರೇಲಿ ಸೈನಿಕರ ವಿರುದ್ಧ ಕದನಕ್ಕೆ ನಿಲ್ಲಬೇಕು. ಅದು ಬಿಟ್ಟು ಸಾಮಾನ್ಯ ನಾಗರಿಕರು, ಇನ್ನು ಜಗತ್ತನ್ನು ಕೂಡ ನೋಡಿದ ಮಕ್ಕಳ ಮೇಲೆ ಇದೆಂಥ ಪೌರುಷದ ಪ್ರದರ್ಶನ ರೀ. ಕಾಶ್ಮೀರದ ಕಣಿವೆಯಲ್ಲಿ 90ರ ದಶಕದಲ್ಲಿ ಭಯೋತ್ಪಾದಕರು ಏನೆಲ್ಲ ಮಾಡಿದರು ಅಂತ ನಾವೆಲ್ಲ ಕೇಳಿದ್ವು. ಅದೇ ಥರದ ಕೃತ್ಯ ಈಗ ಇಸ್ರೇಲ್ನ ಗಾಜಾದ ಗಡಿಯ ಹಳ್ಳಿಗಳಲ್ಲಾಗಿದೆ. ಅದಕ್ಕೆ ಇಸ್ರೇಲ್ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಅಬ್ಬರಿಸ್ತಾ ಇದೆ. ಇನ್ನು ಕೆಲ ಕಡೆಗಳಲ್ಲಿ ಪ್ಯಾಲೆಸ್ತೀನಿ ಬೆಂಬಲಿಗರು ನರಮೇಧವನ್ನ ಸಂಭ್ರಮಿಸ್ತಾ ಇದ್ದಾರೆ. ಅಲ್ಲಿ ಹಮಾಸ್ ಪಡೆಗಳಿಗೆ ಸಿಕ್ಕಿರೋದು ಗೆಲುವು ಅಲ್ಲ, ದಾಳಿ ನಡೆದಿರೋದು ಬರೀ ಇಸ್ರೇಲ್ ಮೇಲೆ ಕೂಡ ಅಲ್ಲ, ಅದು ಮನುಷ್ಯತ್ವದ ಮೇಲೆ ನಡೆದ ದಾಳಿ. ಅದನ್ನು ಯಾರಾದರೂ ಯಾವುದೇ ಕಾರಣಕ್ಕೆ ಸಂಭ್ರಮಿಸಿದ್ರು ಅವರ ಮಾನಸಿಕ ಸ್ಥಿತಿಯ ಬಗ್ಗೆ ಅನುಮಾನ ಪಡಬೇಕಾಗತ್ತೆ, ಮತ್ತು ಅಂಥವ್ರ ಜೊತೆ ಬದುಕೋದಕ್ಕೆ ಕೂಡ ಒಂದ್ಸರಿ ಹಿಂದೆ ಮುಂದೆ ನೋಡಬೇಕಾಗತ್ತೆ. ಯಾಕೆಂದ್ರೆ ಅವು ಮನುಷ್ಯತ್ವ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದ ಪೈಶಾಚಿಕ ಮೃಗಗಳು. ಇನ್ನು ಇಸ್ರೇಲ್ ಗಾಜಾದಲ್ಲಿ ನಡೆಸ್ತಾ ಇರೋ ದಾಳಿಯಲ್ಲಿ ಕೂಡ ಸಾಮಾನ್ಯರ ಮೇಲೆ ನಡೆಯೋ ದಾಳಿಯನ್ನು ಸಮರ್ಥಿಸುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲೂ ಕೂಡ ಜನಸಾಮಾನ್ಯರ ಮೇಲೆ ದಾಳಿಗಳಾಗಬಾರದು, ಸಾಮಾನ್ಯರ ಸಾವು ನೋವುಗಳು ಉಂಟಾಗಬಾರದು. ಇನ್ನು ಗೆಳೆಯರೆ, ಇಸ್ರೇಲ್ ಗಾಜಾದಲ್ಲಿ ಹಮಾಸ್ ಉಗ್ರರ ನೆಲೆಗಳನ್ನು ಹುಡುಕಿ ಹುಡುಕಿ ದಾಳಿ ಮಾಡ್ತಾ ಇದೆ. ಸುಮಾರು 2,500 ನಿರ್ದಿಷ್ಟ ಪ್ರದೇಶಗಳ ಮೇಲೆ ವೈಮಾನಿಕ ದಾಳಿಗಳು ನಡೆದಿವೆ. ಹಾಗೆ ಅಲ್ಲಿನ ಉಗ್ರರ ಬ್ರೀಡಿಂಗ್ ಸೆಂಟರ್ ಅಂತಲೇ ಕರೆಸಿಕೊಳ್ತಾ ಇರೋ ಗಾಜಾದ ನಿರಾಶ್ರಿತ ಕೇಂದ್ರಗಳ ಮೇಲೆ ಕೂಡ ವಾಯುದಾಳಿ ನಡೆಸಲಾಗಿದೆ. ಅಲ್ಲಿ ಸಾಕಷ್ಟು ನಾಗರಿಕರ ಸಾವುಗಳು ಸಂಭವಿಸ್ತಾ ಇವೆ. ಇನ್ನು ಅಮೆರಿಕ ಕೂಡ ಒಂದು ಯುದ್ಧ ವಿಮಾನದ ತುಂಬಾ ಆಧುನಿಕ ಆಯುಧಗಳನ್ನು ತುಂಬಿ ಅದನ್ನು ಇಸ್ರೇಲ್ಗೆ ಕಳುಹಿಸಿಕೊಟ್ಟಿದೆ. ಜೊತೆಗೆ 2 ಯುದ್ಧ ನೌಕೆಗಳನ್ನು ಕೂಡ ಇಸ್ರೇಲ್ಗೆ ಕೊಡ್ತಾ ಇದೆ. ಆ ಪೈಕಿ ಒಂದು ಬಂದಿದೆ, ಇನ್ನೊಂದು ಬರ್ತಾ ಇದೆ. ಇದರ ಜೊತೆಗೆ ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್ ಇಸ್ರೇಲ್ ಕಡೆ ಬರ್ತಾ ಇದ್ದಾರೆ. ಅಕ್ಕಪಕ್ಕದ ದೇಶಗಳ ಜೊತೆ ಮಾತುಕತೆ ಸೇರಿದ ಹಾಗೆ ಇಸ್ರೇಲ್ಗೆ ಬೇಕಾದ ರಾಜತಾಂತ್ರಿಕ ಬೆಂಬಲವನ್ನು ಕೂಡ ಈ ಮೂಲಕ ಅಮೆರಿಕ ಒದಗಿಸಿಕೊಡ್ತಾ ಇದೆ. ಇದೆಲ್ಲದರ ನಡುವೆ ಈಗ ಇಸ್ರೇಲಿ ಪಡೆಗಳು ಗಾಜಾದ ಒಳಗೆ ಗ್ರೌಂಡ್ ಅಟ್ಯಾಕ್ಗೆ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆ ಗಾಜಾ ಪಟ್ಟಿ ಅನ್ನೋದು 16 ವರ್ಷಗಳಲ್ಲಿ ಅತಿ ಭೀಕರ ದಾಳಿಗಳನ್ನು ಎದುರಿಸುವ ಸಾಧ್ಯತೆಗಳಲ್ಲಿ ಕಂಡು ಬರ್ತಾ ಇವೆ. ಇಲ್ಲಿ ಗಾಜಾದ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ಇರೋ ಇಸ್ರೇಲ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಗಾಜಾ ಪಟ್ಟಿಯಲ್ಲಿನ ಹಮಾಸ್ ಪಡೆಗಳನ್ನು, ಅವರ ನೆಲೆಗಳನ್ನು, ಆಯುಧಾಗಾರಗಳನ್ನು, ಅಧಿಕಾರವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಗಾಜಾನ ಹಾಗೆ ಬಿಟ್ಟು ಇಸ್ರೇಲ್ ವಾಪಸ್ ಬರುತ್ತಾ? ಅಕಸ್ಮಾತ್ ಹಾಗೇನಾದರೂ ಮಾಡಿದರೆ ಹಮಾಸ್ನ ಜಾಗಕ್ಕಲ್ಲಿ ಇನ್ನೊಂದು ಭಯೋತ್ಪಾದಕ ಸಂಘಟನೆ ಬಂದು ಕೂತ್ಕೊಳ್ಳುತ್ತೆ. ಗಾಜಾ ಇವತ್ತಲ್ಲ ನಾಳೆ ಮತ್ತೆ ಇಸ್ರೇಲ್ಗೆ ತೊಂದರೆಯನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಹಾಗಂತ ಸಂಪೂರ್ಣವಾಗಿ ಗಾಜಾನ ಇಸ್ರೇಲ್ ಆಕ್ರಮಿಸಿಕೊಂಡೇ ಬಿಡುತ್ತಾ? ಇದು ಇಸ್ರೇಲ್ಗೆ ತುಂಬಾನೇ ತುಟ್ಟಿ ಅನ್ನಿಸ್ಕೊಳ್ಳೋ ಯೋಚನೆಯಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಈ ಹಿಂದೆ ಕೂಡ ಒಮ್ಮೆ ಗಾಜಾನ ಇಸ್ರೇಲ್ ಆಕ್ರಮಿಸಿಕೊಂಡಿತ್ತು, ತನ್ನ ಹಿಡಿತಕ್ಕೆ ಸಂಪೂರ್ಣವಾಗಿ ತಗೊಂಡಿತ್ತು. ಆದರೆ ಆ ನಂತರದ ದಿನಗಳಲ್ಲಿ ಅದನ್ನು ಪ್ಯಾಲೆಸ್ತೀನಿಯರಿಗೆ ಬಿಟ್ಟುಕೊಡಬೇಕಾಗಿ ಬಂತು. ಈ ಬಾರಿ ಕೂಡ ಹಾಗೆ ಗಾಜಾನ ವಶಕ್ಕೆ ತಗೊಳ್ಳೋದಕ್ಕೆ ಹೋದರೆ ಅದು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ಇಸ್ರೇಲ್ಗೆ ಹೊರೆ ಅನ್ನಿಸ್ಕೊಳ್ಳುತ್ತೆ. ಅಥವಾ ಗಾಜಾನ ಆಕ್ರಮಿಸಿಕೊಂಡು ಅಲ್ಲಿನ ಹಮಾಸನ್ನು ಕಿತ್ತೆಸೆದು ಫತಾ ಸರ್ಕಾರ ಮತ್ತೆ ರಚನೆಯಾಗುವ ಹಾಗೆ ಮಾಡಿ ಪ್ಯಾಲೆಸ್ತೀನಿಯರಿಗೆ ಆಡಳಿತವನ್ನು ಕೊಡುತ್ತಾ? ಹಾಗೆ ಮಾಡಬೇಕು ಅಂದರೆ ಫತಾಹ್ಗಳನ್ನು ಇಸ್ರೇಲ್ ನಂಬಬೇಕು. ಆ ನಂಬಿಕೆಯನ್ನು ಅಕ್ಕಪಕ್ಕದ ಅರಬ್ ದೇಶಗಳು ಕೊಡಿಸ್ಬೇಕು. ಹಾಗೇನಾದರೂ ಆದರೆ ಗಾಜಾ ಮತ್ತೆ ಫತಾಹ್ಗಳ ಕೈಗೆ, ಪ್ಯಾಲೆಸ್ತೀನಿ ರಾಜಕೀಯ ನಾಯಕತ್ವದ ಕೈಗೆ ಸಿಕ್ಕಾಗತ್ತೆ. ಗೆಳೆಯರೇ, ಇವತ್ತಿನ ಗಾಜಾದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ 2007ರಲ್ಲಿ ಅಲ್ಲಿನ ಅಧಿಕಾರಕ್ಕಾಗಿ ಪ್ಯಾಲೆಸ್ತೀನಿ ಸೆಕ್ಯುಲರ್ಗಳು ಹಾಗೂ ಹಮಾಸ್ ಅನ್ನೋ ಕಟ್ಟರ್ ಇಸ್ಲಾಮಿಕ್ ಉಗ್ರರ ನಡುವೆ ನಡೆದ ಸಂಘರ್ಷ ಇಲ್ಲಿ ನೆನಪಾಗದೆ ಇರುವುದಿಲ್ಲ. ಈ ಹಮಾಸ್ ಅನ್ನೋದಿದೆಯಲ್ಲ, ಇದಕ್ಕೆ ತುಂಬ ಹಳೆ ಚರಿತ್ರೆ ಏನಿಲ್ಲ. ಇದು ಈ ಭಾಗದಲ್ಲಿ ಪ್ಯಾನ್ ಇಸ್ಲಾಂ, ಸಲಾಫಿಸಂ ಹಾಗೂ ಇಸ್ಲಾಮಿಕ್ ಬ್ರದರ್ಹುಡ್ ನಂತಹ ಕಾನ್ಸೆಪ್ಟ್ಗಳು ಹುಟ್ಟುಕೊಂಡ ನಂತರ ಎದ್ದು ಬಂದ ಉಗ್ರ ಸಂಘಟನೆ. 1987ರ ಡಿಸೆಂಬರ್ಲ್ಲಿ ನಡೆದ ಮೊದಲ ಇಂತಿಫಾದ ಸಮಯದಲ್ಲಿ ಮೊಹಮ್ಮದ್ ಯಾಸಿನ್ ಹಾಗೂ ಅಬಲ್ ಅಜೀಜ್ ಅಲ್ ರಂತಿಸಿ ಅನ್ನೋರು ಈ ಹಮಾಸ್ ಅನ್ನು ಸ್ಥಾಪನೆ ಮಾಡ್ತಾರೆ.
ಆರಂಭದಲ್ಲಿ ಇದು ಶರಿಯತ್ ಕಾನೂನಿನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತು. ಹೆಣ್ಣುಮಕ್ಕಳು ಬುರ್ಖಾ ಹಿಜಾಬ್ಗಳನ್ನು ಹಾಕಲೇಬೇಕು ಅಂತ ಹೇಳ್ತೊಡಗ್ತು. ಹಾಗೆ ಯಾರಾದರೂ ಬುರ್ಖಾ ಹಿಜಾಬ್ ಇಲ್ಲದೆ ಕಾಣಿಸ್ಕೊಂಡ್ರೆ ಮಾರಲ್ ಪೊಲೀಸಿಂಗ್ ಮಾಡ್ತಾ ಇದ್ದ ಸಂಘಟನೆ ಇತ್ತು. ಮುಂದೆ 1994 ಹೊತ್ತಿಗೆ ಹಮಾಸ್ ಗಾಜಾದ ನಿರಾಶ್ರಿತ ಶಿಬಿರದ ಯುವಕರಿಗೆ ಯುದ್ಧ ತರಬೇತಿಯನ್ನು ಕೊಡ್ತು, ಫಿದಾಯನ್ಗಳನ್ನು ಸಿದ್ಧ ಮಾಡಿಕೊಡ್ತು, ಒಂದಷ್ಟು ಜನ ಬಾಂಬ್ ತಯಾರು ಮಾಡೋದನ್ನು ಕೂಡ ಇಲ್ಲಿ ಕಲಿತರು. ಹಮಾಸ್ ಸಂಘಟನೆಯ ಸದಸ್ಯರು ಟೆಲ್ ಅವೀವಲ್ಲಿ ಜರೂಸೆಲಂಲ್ಲಿ ಬಾಂಬ್ ಸ್ಫೋಟ ಮಾಡೋ ಮೂಲಕ ಪಾಲೆಸ್ತೀನಿ ಯುವಕರ ನಡುವೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊಳ್ತಾ ಹೋದರು. ಗೆಳೆಯರೇ, 16-25 ನಡುವಿನ ಯುವಕರಿರ್ತಾರಲ್ಲ, ಇವರಿಗೆ ಸ್ವಲ್ಪ ಹೊಡಿ ಬಡಿ ಬಂದೂಕು ಬಾಂಬು ಇವೆಲ್ಲ ಇಷ್ಟ ಆಗುತ್ತವೆ. ಅದು ಆ ವಯಸ್ಸಿನ ಸಹಜ ಸೈಕಾಲಜಿ. ಅದರಲ್ಲೂ ಅನ್ಪಡುಗಳು ಅಥವಾ ಮದ್ರಸಾ ಬ್ರ್ಯಾಂಡುಗಳು ಆಗಿಬಿಟ್ರೆ ಅವ್ರ ತಲೆಗೆ ಬೇಡದ್ದನ್ನೆಲ್ಲ ತುಂಬಿ ಕೈಗೊಂದು ಬಂದೂಕು ಕೊಡೋದು ತುಂಬಾ ಸುಲಭ. ಹಮಾಸ್ ಕೂಡ ತನ್ನ ಉಗ್ರ ಪಡೆಯ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಂಡಿದ್ದು ಹೀಗೇನೆ. ಇದರ ಪರಿಣಾಮ ಏನು ಅಂದ್ರೆ, ಗಾಜಾ ಪಟ್ಟಿಯಲ್ಲಿ ನಿರಾಶ್ರಿತರ ಕಣ್ಣಿಗೆ ಫತಾ ಅನ್ನೋ ಸೆಕ್ಯುಲರ್ ರಾಜಕೀಯ ಪಕ್ಷಕ್ಕಿಂತ ಹಮಾಸ್ ಹೆಚ್ಚು ಆತ್ಮೀಯವಾಗಿ ಕಾಣೋದಕ್ಕೆ ಶುರುವಾಯಿತು. ನಮಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮನ್ನ ಕಾಪಾಡೋದಕ್ಕಾಗಿ ಬಂದಿದ್ದಾರೆ. ಇವರು ಹೀಗೆ ಹೋರಾಟ ಮಾಡಿ ಯುದ್ಧ ಮಾಡಿ ಇಸ್ರೇಲ್ ಅನ್ನ ಗೆದ್ದು ಬಿಡ್ತಾರೆ ಅನ್ನೋ ಒಂದು ಭ್ರಮೆ ಅವರಲ್ಲಿ ಶುರುವಾಯಿತು. 2006 ಚುನಾವಣೆಗಳು ನಡೆದು ಫತಾ ಪಕ್ಷಕ್ಕಿಂತಲೂ ಹಮಾಸ್ ಹೆಚ್ಚಿನ ಸ್ಥಾನಗಳನ್ನು ಗಳಿಸ್ಕೊಳ್ತು. ಆದರೆ ಪ್ಯಾಲೆಸ್ತೀನಿ ನಾಯಕರು ಅಂದರೆ ಫತಾ ನಾಯಕರು ಈ ಹಮಾಸ್ಗೆ ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಯಾಕೆಂದರೆ ಹಮಾಸ್ ಭಯೋತ್ಪಾದಕ ಸಂಘಟನೆ ಆಗಿತ್ತು. ಒಂದು ವೇಳೆ ಹಮಾಸ್ಗೆ ಅಧಿಕಾರವನ್ನು ಕೊಟ್ಟರೆ ಜಾಗತಿಕವಾಗಿ ಪ್ಯಾಲೆಸ್ತೀನಿಗೆ ಸಿಗ್ತಾ ಇರೋ ಬೆಂಬಲ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ ಅನ್ನೋ ಭಯ ಈ ಫತಾ ನಾಯಕರಲ್ಲಿ ಶುರುವಾಯಿತು. ಸೊ ಹಮಾಸ್ಗೆ ಅಧಿಕಾರವನ್ನು ಬಿಟ್ಟುಕೊಡದೆ ಅವರನ್ನು ಇಟ್ಟುಕೊಂಡೇ ಪ್ಯಾಲೆಸ್ತೀನ್ ನಾಯಕರು ಸರ್ಕಾರವನ್ನು ರಚಿಸಿದರು. ಒಂದಷ್ಟು ದಿನಗಳ ಕಾಲ ಅಲ್ಲಿ ಎಲ್ಲ ಸರಿ ಇತ್ತು. ಆದರೆ ಆ ಬಳಿಕ ಹಮಾಸ್ನ ಕುಕೃತ್ಯಗಳು ಹೆಚ್ಚಾಗ್ತಾ ಹೋದವು. ಇದು ಫತಾದ ನಾಯಕರಿಗೆ ಇಷ್ಟ ಆಗಲಿಲ್ಲ. ಜೊತೆಗೆ ಪ್ಯಾಲೆಸ್ತೀನಿಯರ ಬೆಂಬಲಕ್ಕೆ ನಿಂತಿದ್ದ ಸೌದಿ ಅರೇಬಿಯಾದಂತಹ ದೇಶ ಕೂಡ ಈ ಹಮಾಸ್ನ ನಡವಳಿಕೆಗಳ ಬಗ್ಗೆ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿತು. ಹೀಗಾಗಿ ಅವತ್ತಿನ ಪ್ಯಾಲೆಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಹಮಾಸ್ನ ನಾಯಕನಾಗಿದ್ದ ಇಸ್ಮಾಯಿಲ್ ಹನಿಯಾನನ್ನ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಿದ್ರು. ಹಮಾಸ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಇದು ಹಮಾಸ್ ನಾಯಕರು ಕೆರಳೋ ಹಾಗೆ ಮಾಡಿತು. ಹೀಗಾಗಿ 2006-2007 ಗಾಜಾ ಪಟ್ಟಿಯಲ್ಲಿ ಹಮಾಸ್ ಮತ್ತು ಫತಾಗಳ ನಡುವೆ ಸಂಘರ್ಷ ಶುರುವಾಯಿತು. ಅದು ನಿಜಕ್ಕೂ ಗಾಜಾದ ಪಾಲಿನ ಅತ್ಯಂತ ದುರದೃಷ್ಟಕರ ಘಟನೆ. ಯಾಕೆಂದರೆ ಇವರಿಬ್ಬರ ನಡುವಿನ ಅಧಿಕಾರದ ಕಿತ್ತಾಟದಲ್ಲಿ ಕೂಡ ಅಲ್ಲಿ ಸಾವಿಗೀಡಾಗಿದ್ದು ಅಮಾಯಕ ಜನಾನೆ. ಅವತ್ತು ಕೂಡ ಹಮಾಸ್ನ ಉಗ್ರರು ಗಾಜಾ ಪಟ್ಟಿಯಲ್ಲಿ ಮಾಡಬಾರದನ್ನೆಲ್ಲ ಮಾಡಿದರು. ಅಲ್ಲಿ ಪ್ಯಾಲೆಸ್ತೀನಿ ಸೇನೆ ಹಾಗೂ ಹಮಾಸ್ ಉಗ್ರರ ನಡುವೆ ಒಂದು ಯುದ್ಧನೇ ನಡೀತು. ಹಮಾಸ್ಗಳು ಗಾಜಾದ ಮೇಲೆ ಕೂಡ ರಾಕೆಟ್ ದಾಳಿ ಮಾಡಿದರು. ಆ ಸಂಘರ್ಷದಲ್ಲಿ ಫತಾ ಸೇನೆಯ ನಾಯಕನನ್ನು ಹಮಾಸ್ ಉಗ್ರರು ರಾಕೆಟ್ ದಾಳಿಯ ಮೂಲಕ ಕೊಂದು ಹಾಕಿದರು. ಆ ಬಳಿಕ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿದ್ದ ಒಬ್ಬೊಬ್ಬೇ ಅಧಿಕಾರಿಯನ್ನು ಕೆಳಗಿಳಿಸಲಾಯಿತು, ಕೆಲವರನ್ನು ಕೊಲ್ಲಲಾಯಿತು. ಅಲ್ಲೆಲ್ಲ ಹಮಾಸ್ ತನ್ನ ಬೆಂಬಲಿಗರನ್ನು ತಂದಿಟ್ಕೊಳ್ತು. 2007 ಹೊತ್ತಿಗೆ ಹಮಾಸ್ ಗಾಜಾ ಪಟ್ಟಿಯನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತಗೊಳ್ತು. ಅಲ್ಲಿಂದ ಇಲ್ಲಿವರೆಗೆ ಗಾಜಾನ ಆಳ್ತಾ ಇರೋದು ಇದೇ ಹಮಾಸ್ ಉಗ್ರ ಸಂಘಟನೆ. ಇನ್ನು ಹಮಾಸ್ ಗಾಜಾದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಗಾಜಾಪಟ್ಟಿ ಹಾಗೂ ಇಸ್ರೇಲ್ ನಡುವೆ ಸಂಘರ್ಷ ಹೆಚ್ಚಾಗಿದೆ. ಸುಮಾರು 4 ಹಮಾಸ್ನ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಅದರಲ್ಲಿ 2 ಇಸ್ರೇಲ್ ಹಮಾಸ್ಗೆ ಭಾರಿ ಹೊಡೆತವನ್ನೇ ಕೊಟ್ಟಿದೆ. ಗೆಳೆಯರೆ, ಅದು 2008 ಸಮಯ. December 27 ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ನ ರಕ್ಷಣಾ ಪಡೆಗಳು ಮತ್ತು ಹಮಾಸ್ ಉಗ್ರರ ನಡುವೆ ಒಂದು ಸಂಘರ್ಷ ಶುರುವಾಗಿ ಹೋಯಿತು. ಅದಕ್ಕೂ ಕೆಲ ದಿನಗಳ ಮೊದಲು ಹಮಾಸ್ ಸಂಘಟನೆ ಇಸ್ರೇಲ್ ಮೇಲೆ ಅನಿರೀಕ್ಷಿತ ರಾಕೆಟ್ ದಾಳಿಯನ್ನು ಮಾಡಿತು. ಆ ದಾಳಿಗಳಿಂದ ಇಸ್ರೇಲ್ ಭಾಗದಲ್ಲಿದ್ದ ಜನ ಭಾರಿ ಆತಂಕಕ್ಕೊಳಗಾದರು. ಹೀಗಾಗಿ ಗಡಿಯಲ್ಲಿರುವ ಬಫರ್ ಝೋನ್ ಅನ್ನು ಹೆಚ್ಚಿಸುವ ಉದ್ದೇಶದಿಂದ ಗಾಜಾ ಪಟ್ಟಿಯ ಕಡೆಗೆ ಇಸ್ರೇಲ್ ಸೇನೆ ನುಗ್ಗಿ ಬಂತು. ಅಲ್ಲಿ ಟನಲ್ಗಳನ್ನು ಮಾಡಿಕೊಂಡು ಹಮಾಸ್ ಉಗ್ರರು ಈ ಕಡೆಗೆ ಬಾರದ ಹಾಗೆ ರಾಕೆಟ್ ದಾಳಿಗಳನ್ನು ಮಾಡದ ಹಾಗೆ ತಡೆಯೋ ನಿಟ್ಟಲ್ಲಿ ಇಸ್ರೇಲ್ನ ಸೈನ್ಯ ಅಲ್ಲಿ ಕೆಲಸ ಮಾಡೋದಕ್ಕೆ ಶುರುವಾಯಿತು. ಆದರೆ ಇದನ್ನೇ ಕದನ ವಿರಾಮದ ಉಲ್ಲಂಘನೆ ಅಂತ ಆರೋಪ ಮಾಡಿದ ಹಮಾಸ್ ಇಸ್ರೇಲ್ ಮೇಲೆ ದಾಳಿಗೆ ನಿಂತು ಬಿಡ್ತು. ಹೀಗಾಗಿ ಆ ದಾಳಿಯನ್ನು ನಿಲ್ಲಿಸೋ ಉದ್ದೇಶದಿಂದ ಇಸ್ರೇಲ್ ಹಮಾಸ್ ಮೇಲೆ ಮುಗಿಬಿತ್ತು. ಸೊ ಗಾಜಾದಲ್ಲಿ ಸಂಘರ್ಷ ಶುರುವಾಯಿತು. ಆ ಸಂದರ್ಭದಲ್ಲಿ ಹಮಾಸ್ ಸುಮಾರು 2,700 ರಾಕೆಟ್ಗಳನ್ನು ಇಸ್ರೇಲ್ ವಿರುದ್ಧ ಉಡಾಯಿಸಿತು. ಹೀಗಾಗಿ ಇಸ್ರೇಲ್ December 27 ತನ್ನ ರಾಕೆಟ್ ದಾಳಿಯನ್ನು ಆರಂಭ ಮಾಡಿತು. ಅಲ್ಲಿ ಇಸ್ರೇಲ್ನ ದಾಳಿ ಹೇಗಿತ್ತು ಅಂದರೆ, ಹಮಾಸ್ ಉಗ್ರರ ತಾಣಗಳು ಅಂತ ಗುರುತಿಸಿಕೊಂಡಿದ್ದ 100 ಟಾರ್ಗೆಟ್ಗಳನ್ನು ಬರೀ 220 ಸೆಕೆಂಡ್ಗಳಲ್ಲಿ ಇಸ್ರೇಲ್ನ ಯುದ್ಧ ವಿಮಾನಗಳು ಹಾಗೂ ಹೆಲಿಕಾಪ್ಟರ್ಗಳು ಹೊಡೆದು ಹಾಕಿದ್ರು. ಆ ದಾಳಿಯಲ್ಲಿ ಸುಮಾರು 200-230 ಮಂದಿ ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ರು ಅಂತ ಹೇಳಲಾಗತ್ತೆ. ಆ ದಾಳಿಗೆ ಪ್ರತಿಯಾಗಿ ಹಮಾಸ್ ಮೋರ್ಟಾರ್ ದಾಳಿಯನ್ನು ಮಾಡಿತು. ಹಮಾಸ್ ನಡೆಸಿದ ಆ ದಾಳಿಯಲ್ಲಿ ಒಬ್ಬ ಇಸ್ರೇಲಿ ಸೈನಿಕ ಸಾವನ್ನಪ್ಪಿದ್ದ. ಹೀಗಾಗಿ ಇಸ್ರೇಲಿ ಪಡೆಗಳು January 3 ಗ್ರೌಂಡ್ ಅಟ್ಯಾಕ್ ಅನ್ನು ಪ್ರಾರಂಭ ಮಾಡಿದ್ವು. ಅಲ್ಲಿ ನಿರಾಶ್ರಿತರ ಶಿಬಿರಗಳ ಮೇಲೆ, ಮಸೀದಿಗಳ ಮೇಲೆ
ಇಸ್ರೇಲಿ ಪಡೆಗಳು ದಾಳಿ ಮಾಡಿದ್ವು. ಆ ದಾಳಿಯಲ್ಲಿ ಸಾಕಷ್ಟು ಆಯುಧಗಳು ಇಸ್ರೇಲಿ ಪಡೆಗೆ ಸಿಕ್ಕಿದ್ವು. ಮಸೀದಿಗಳಲ್ಲಿ ಅಡಗಿಸಿಟ್ಟಿದ್ದ ರಾಕೆಟ್ಗಳನ್ನು ಇಸ್ರೇಲ್ ಪಡೆಗಳು ವಶಪಡಿಸಿಕೊಂಡವು. ಕೇವಲ ಒಂದೇ ದಿನದಲ್ಲಿ ಇಸ್ರೇಲ್ ಗಾಜಾಪಟ್ಟಿಯನ್ನು ಸಂಪೂರ್ಣವಾಗಿ ಸುತ್ತುವರಿಯಿತು. ಆ ಬಳಿಕ ಗಾಜಾದ ಎಲ್ಲ ನಿರಾಶ್ರಿತ ಕೇಂದ್ರಗಳು, ಸ್ಕೂಲುಗಳನ್ನು, ಮಸೀದಿಗಳನ್ನು ಪರಿಶೀಲನೆಗೆ ಒಳಪಡಿಸಲಾಯಿತು. ಇಸ್ರೇಲ್ ಪಡೆಗಳು ಅಲ್ಲಿದ್ದು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು, ರಾಕೆಟ್ಗಳನ್ನು ವಶಪಡಿಸಿಕೊಂಡವು. ಆ ದಾಳಿಯಲ್ಲಿ ಸುಮಾರು 1,100ಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರು ಹಾಗೂ ಹಮಾಸ್ ಉಗ್ರರು ಬಲಿಯಾದರು. ಕಡೆಗೆ ಹಮಾಸ್ನ ನಡಾಮುರಿದ ಇಸ್ರೇಲ್ನ ಸೈನ್ಯ ಜನವರಿ 17, 2009 ಕದನ ವಿರಾಮವನ್ನು ಘೋಷಣೆ ಮಾಡಿತು. ಅವತ್ತು ಇಸ್ರೇಲನ್ನು ಸುಖ ಸುಮ್ಮನೆ ಕೆಣಕ್ಕಂಡಿದ್ದ ಹಮಾಸ್ ಭಾರೀ ನಷ್ಟಕ್ಕೆ ಗುರಿಯಾಗಬೇಕಾಯಿತು. ಅಲ್ಲಿ ಹಮಾಸ್ ಮಾಡಿದ ತಪ್ಪಿನಿಂದ ಸುಮಾರು 10,000ಕ್ಕೂ ಅಧಿಕ ಮಂದಿ ಅಮಾಯಕರು ವಸತಿಹೀನರಾಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಗಾಜಾದಲ್ಲಿದ್ದ 27 ಆಸ್ಪತ್ರೆಗಳ ಪೈಕಿ 15 ಆಸ್ಪತ್ರೆಗಳು ನಾಶ ಆಗಿದ್ವು. 110 ಪ್ರಾಥಮಿಕ ಕೇಂದ್ರಗಳ ಪೈಕಿ 43 ಕೇಂದ್ರಗಳು ನೆಲಸಮ ಆಗಿದ್ವು. 800ಕ್ಕೂ ಹೆಚ್ಚು ಬಾವಿಗಳು, 186ಕ್ಕೂ ಹೆಚ್ಚು ಗ್ರೀನ್ ಹೌಸ್ಗಳು ನಾಶ ಆದವು. 500,000 ಜನ ನೀರಿಲ್ಲದೆ ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿದ್ದು ಜನಕ್ಕೆ ಆಹಾರ ಕೂಡ ಸಿಗಲಿಲ್ಲ. ಆದರೆ 2009 ಫೆಬ್ರವರಿಯ ನಂತರ ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಆ ಬಳಿಕ ಹಮಾಸ್ ಇಸ್ರೇಲ್ಗೆ ಸಹಾಯ ಮಾಡಿದ್ದಾರೆ ಅಂತ ಆರೋಪ ಹೊರಿಸಿ ಸುಮಾರು 19 ಮಂದಿ ಫತಾ ನಾಯಕರನ್ನು ಗಲ್ಲಿಗೇರಿಸ್ತು. ಅಲ್ಲಿ ಫತಾದ ನಾಯಕರು ಇಸ್ರೇಲ್ ಜೊತೆ ಸೇರಿ ಗಾಜಾ ಆದ ಮೇಲೆ ದಾಳಿ ಮಾಡಿಸಿದ್ರು ಅನ್ನೋ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿತ್ತು. ಹೀಗೆ 3 ವಾರಗಳ ಕಾಲ ನಡೆದ ಆ ಸಂಘರ್ಷದಲ್ಲಿ ಹಮಾಸ್ ಭಾರೀ ಪ್ರಮಾಣದ ಪೆಟ್ಟು ತಿನ್ನೋದರ ಜೊತೆಗೆ ತನ್ನದೇ ಜನರ ಸಾವಿಗೆ ಕೂಡ ಕಾರಣ ಆಯಿತು. ಹೀಗೆ 2008-2009 ಇಸ್ರೇಲ್ ಕೈಲಿ ವಧೆತಿಂದ ಹಮಾಸ್ಗೆ ಆಗ ಕೂಡ ಬುದ್ಧಿ ಬರಲಿಲ್ಲ. ಅವರು 2014 ಮತ್ತೆ ಇಸ್ರೇಲನ್ನು ಬೆದರಿಸುವ ನಿಟ್ಟಲ್ಲಿ ವೆಸ್ಟ್ ಬ್ಯಾಂಕಲ್ಲಿದ್ದ ತಮ್ಮ ಸಂಘಟನೆಯವರ ಮೂಲಕ 3 ಇಸ್ರೇಲಿ ಯುವಕರನ್ನು ಅಪಹರಣ ಮಾಡಿಸಿದರು ಹಾಗೂ ಆ ಯುವಕರನ್ನು ಕೊಂದು ಹಾಕಿದರು. ಇದು ಇಸ್ರೇಲ್ ರೊಚ್ಚಿಗೇಳು ಹಾಗೆ ಮಾಡ್ತು. ವೆಸ್ಟ್ ಬ್ಯಾಂಕ್ ಹಾಗೂ ಹಮಾಸ್ ಆಡಳಿತ ಇದ್ದ ಗಾಜಾದ ಮೇಲೆ ಇಸ್ರೇಲ್ನ ಪಡೆಗಳು ದಾಳಿ ಮಾಡಿದ್ವು. ಆ ದಾಳಿಯಲ್ಲಿ 350ಕ್ಕೂ ಹೆಚ್ಚು ಹಮಾಸ್ ಉಗ್ರರನ್ನು ಇಸ್ರೇಲ್ ಬಂಧಿಸಿತು. ಇದರಿಂದ ಕೋಪಗೊಂಡ ಹಮಾಸ್ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯನ್ನು ಆರಂಭ ಮಾಡಿತು. ಅಲ್ಲಿ ಸಾಕಷ್ಟು ಇಸ್ರೇಲಿಗರು ಸಾವನ್ನಪ್ಪಿದರು. ತನ್ನ ಜನರನ್ನು ಕೊಂದ ಹಮಾಸ್ ವಿರುದ್ಧ ಯುದ್ಧ ವಿಮಾನಗಳಿಂದ ದಾಳಿ ಮಾಡಿಸಿದ ಇಸ್ರೇಲ್ ಗಾಜಾದ ಮೇಲೆ ಏರ್ ಸ್ಟ್ರೈಕ್ ಮಾಡಿತು. ಆ ದಾಳಿಯಲ್ಲಿ 1,000 ಮಂದಿ ಅಮಾಯಕರ ಜೀವಗಳು ಬಲಿಯಾದವು. ಆ ದಾಳಿ 7 ವಾರಗಳ ಕಾಲ ಮುಂದುವರೆದಿದ್ದಲ್ಲದೆ ದಶಕದಲ್ಲೇ ಅತಿದೊಡ್ಡ ಸಂಘರ್ಷ ಅಂತ ಅನ್ನಿಸ್ಕೊಳ್ತು. ಇದಾದ ಮೇಲೆ 2018-2019 ಒಮ್ಮೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ನಡೆಯಿತು. ಆ ಬಳಿಕ 2021 ನಡೆದ ಸಂಘರ್ಷ ಜಗತ್ತಿನ ಗಮನ ಸೆಳೆಯಿತು. ಆ ಸಂದರ್ಭದಲ್ಲೇ ಇಸ್ರೇಲ್ನ ಐರನ್ ಡೋಮುಗಳ ಶಕ್ತಿ ಎಂಥದ್ದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿತ್ತು. 2021 ವೆಸ್ಟ್ ಬ್ಯಾಂಕ್ನ ಅಲಕ್ಸಾ ಬಳಿ ಶುರುವಾದ ಸಂಘರ್ಷ ಗಾಜಾಪಟ್ಟಿಗೆ ಕೂಡ ವಿಸ್ತರಿಸಿತು. ಹಮಾಸ್ ಭಾರೀ ಸಂಖ್ಯೆಯಲ್ಲಿ ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಹಾರಿಸ್ತು. ಆದರೆ ಐರನ್ ಡೋಮ್ ಅನ್ನೋ ಏರ್ ಡಿಫೆನ್ಸ್ ಸಿಸ್ಟಮ್ ಆ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ನಿಂತುಕೊಳ್ತು. ಆ ದಾಳಿಯಲ್ಲಿ 250ಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ರೆ 2,000ಕ್ಕೂ ಹೆಚ್ಚು ಮಂದಿ ಪ್ಯಾಲೆಸ್ತೀನಿಯರು ಗಾಯಗೊಂಡಿದ್ರು. ಇನ್ನು ಇಸ್ರೇಲ್ನಲ್ಲಿ 14 ಮಂದಿ ನಾಗರಿಕರು ಸಾವನ್ನಪ್ಪಿದ್ರೆ ಆ ಪೈಕಿ 2 ಭಾರತೀಯರು ಕೂಡ ಇದ್ದರು. ಸೊ ಹಮಾಸ್ ಅನ್ನೋದು ಗಾಜಾಪಟ್ಟಿಗೆ ಬಂದ ನಂತರ ಇಸ್ರೇಲ್ ಮತ್ತು ಗಾಜಾ ನಡುವೆ ಭಾರೀ ಪ್ರಮಾಣದಲ್ಲಿ ಸಂಘರ್ಷ ನಡೀತಲೇ ಇದೆ. ಈಗ 7 ಅಕ್ಟೋಬರ್ ಘಟನೆಯನ್ನು ಕೂಡ ನಾವು ಲೆಕ್ಕಕ್ಕೆ ತಗೊಂಡ್ರೆ ಇದು 5ನೇ ಸಂಘರ್ಷ ಅನ್ನಿಸ್ಕೊಳ್ಳುತ್ತೆ. ಇನ್ನು ನಾವಿಲ್ಲಿ ಮತ್ತೊಂದು ಅಂಶವನ್ನು ಕೂಡ ಗಮನಿಸಬೇಕು. ಗೆಳೆಯರೆ, ಹಮಾಸ್ಗೆ ಎಲ್ಲ ಅರಬ್ ದೇಶಗಳು ಬೆಂಬಲಿಸೋದಿಲ್ಲ. ಇವರನ್ನು ಸೌದಿ ಅರೇಬಿಯಾ ಒಪ್ಪೋದಿಲ್ಲ. ಜೋರ್ಡಾನ್, UAE, ಈಜಿಪ್ಟ್ಗಳು ಕೂಡ ಈ ಹಮಾಸ್ ಸಂಘಟನೆಯನ್ನು ವಿರೋಧ ಮಾಡುತ್ತವೆ. ಆದರೆ ಹಮಾಸ್ಗೆ ಬೆಂಬಲ ಕೊಡೋರು ಕೂಡ ಅಲ್ಲಿದ್ದಾರೆ. ಅಲ್ಲಿ ಆಫ್ಘಾನಿಸ್ತಾನದ ತಾಲಿಬಾನಿಗಳು ಬೆಂಬಲ ಕೊಡ್ತಾರೆ. ಅಲ್ ಖೈದಾ ಉಗ್ರರ ಜೊತೆ ಈ ಹಮಾಸ್ನ ಸಂಪರ್ಕಗಳಿವೆ. ಅವ್ರ ಜೊತೆ ಉತ್ತಮ ಸಂಬಂಧಗಳು ಇವೆ. ಇರಾನ್ ಹಮಾಸ್ ಜೊತೆ ನಿಂತಿದೆ. ಅಲ್ಜೀರಿಯಾ, ಕತಾರ್, ಲಿಬಿಯಾದಲ್ಲಿನ ಹೆಜ್ಬುಲ್ಲಾಗಳು ಹಾಗೂ ಸಿರಿಯಾಗಳು ಈ ಹಮಾಸ್ಗೆ ಬೆಂಬಲವಾಗಿ ನಿಂತುಕೊಂಡಿವೆ. ಹೀಗಾಗಿನೇ ಈ ಬಾರಿ ಕೂಡ ಹಮಾಸ್ ನಡೆಸಿದ ದಾಳಿಯ ಹಿಂದೆ ಇರಾನ್ನ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಹೆಜ್ಬುಲ್ಲಾ ಮತ್ತು ಸಿರಿಯಾಗಳು ಕೂಡ ಇಸ್ರೇಲ್ ವಿರುದ್ಧ ಸಣ್ಣಗೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಇಸ್ರೇಲ್ ಈ ಹಮಾಸನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ, ಅವರನ್ನು ಹೇಗೆ ಹೊಡೆದು ಹಾಕುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇದು ಗೆಳೆಯರೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದ ಸಂಘರ್ಷಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.